ಇವತ್ತು ಬೆಳಗ್ಗೆಯಿಂದಲೂ ನ್ಯೂಸ್ 18 ಕನ್ನಡದಲ್ಲಿ ಡಿ ಗ್ಯಾಂಗ್ನ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಲೇ ಇದ್ದೀವಿ. ಬೆಳಗ್ಗೆಯಿಂದ ಬ್ಯಾಕ್ ಟು ಬ್ಯಾಕ್ ಈ ಪ್ರಕರಣದಲ್ಲಿ ಬಿಗ್ ಬ್ರೇಕಿಂಗ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಜೆವೆಲ್ ಕ್ರೌರ್ಯದ ಎಕ್ಸ್ಕ್ಲೂಸಿವ್ ಸರಣಿ ಸುದ್ದಿ. ಇದು ಕಿಡ್ನಾಪ್ ಕೊಲೆ ಸಾಕ್ಷ್ಯ ನಾಶದ ಸುದ್ದಿ. ಡಿ ಗ್ಯಾಂಗ್ನ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಲೇ ಇದ್ದೀವಿ. ಬೆಳಿಗ್ಗೆಯಿಂದ ಬ್ಯಾಕ್ ಟು ಬ್ಯಾಕ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ನ ಬಿಗ್ ಬ್ರೇಕಿಂಗ್ ಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಿಡ್ನಾಪ್ ಕೊಲೆ ಸಾಕ್ಷ್ಯ ನಾಶದ ಸುದ್ದಿ ಇದು. ಅದರಲ್ಲೂ ದರ್ಶನ್ ಹಾಗೇನೆ ಪವಿತ್ರ ಗೌಡಗೂ ಏನ್ ಸಂಬಂಧ ಇದೆ? ಈ ನಿಟ್ಟಲ್ಲಿ ಪೊಲೀಸರು ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಇದು ನ್ಯೂಸ್ 18 ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಈ ಕೇಸಲ್ಲಿ ಹಲವಾರು ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಕಿಡ್ನಾಪ್ ಕೊಲೆ ಸಾಕ್ಷ್ಯ ನಾಶ ಪ್ರಮುಖವಾಗಿ ತನಿಖೆ ಆಗ್ತಿರೋದು. ಇಲ್ಲಿ ದರ್ಶನ್ ಮತ್ತೆ ಪವಿತ್ರ ಸಂಬಂಧ ಏನು? ದಾಖಲೆ ತೋರಿಸ್ಬೇಕಲ್ಲ. ಆ ನಿಟ್ಟಲ್ಲಿ ಸಾಕ್ಷ್ಯ ಸಂಗ್ರಹ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೆ ಈ ಕೇಸಲ್ಲಿ ಯಾರಿಗೆಲ್ಲ ಉರುಳು ಬಿಗಿ ಆಗುತ್ತೆ? ಮೊಬೈಲ್ಗಳಲ್ಲಿ ಸಿಕ್ಕಿರುವಂತಹ ಸಾಕ್ಷ್ಯಗಳೇನು? ಇದು ಸ್ವಾಮಿ ಕೇಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇಲ್ಲಿ ಯಾರ್ಯಾರ ಪಾತ್ರ ಏನೇನಿದೆ, ಈ ಪ್ರಕರಣದಲ್ಲಿ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ, ಮತ್ತೆ ಮೂವರಿಗೆ ಇದರಲ್ಲಿ ನೋಟಿಸ್ ಕೊಡಲಾಗಿದೆ, ಇನ್ನು ಆರೋಪಿಗಳ ಮೊಬೈಲ್ಗಳನ್ನ ತಲಾಶ್ ಮಾಡಿದಾಗ ಪ್ರಮುಖ ಸಾಕ್ಷಿಗಳು ಸಿಕ್ಕಿದೆ, ವಿಡಿಯೋಗಳು ಸಿಕ್ಕಿದೆ, ಚಾಟಿಂಗ್ ಮಾಡಿದ್ದಾರೆ ಈ ಕೊಲೆ ಕೇಸ್ ಆದ್ಮೇಲೆ, ಎಲ್ಲ ಸಾಕ್ಷ್ಯಾಧಾರಗಳನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಥೇಟ್ ಸಿನಿಮಾ ಸ್ಟೈಲ್ ಅಲ್ಲೇ ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಸೇರಿದಂತೆ ಇತರರು ಹಲ್ಲೆಯನ್ನ ಮಾಡಿದ್ರಂತೆ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ 200ಕ್ಕೂ ಅಧಿಕ ಮೆಸೇಜ್ ಮಾಡಿದ್ದ ಅಂತ ಹೇಳ್ತಾ ಇದ್ದಾರಲ್ಲ, ಪ್ರತಿಯೊಂದು ಮೆಸೇಜ್ ಅನ್ನ ಪವನ್ ಓದಿದ್ದು. ಇತರರು ಅಂದ್ರೆ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳು ಸಿನಿಮಾ ಸ್ಟೈಲ್ ನಲ್ಲಿ ಸುತ್ತುವರೆದಿದ್ರಂತೆ ರೇಣುಕಾಸ್ವಾಮಿಗೆ. ಜೊತೆಗೆ ಕಾರ್ಗಳನ್ನು ಸುತ್ತಲು ನಿಲ್ಲಿಸಿದ್ರು. ಸಿನಿಮಾದಲ್ಲೆಲ್ಲ ನೋಡ್ತೀವಲ್ಲ ಹಂಗೆ, ಒಂದ್ ಕಡೆ ಪವನ್ ಮೆಸೇಜ್ ಓದೋದು, ಉಳಿದವರು ಹಿಗಾಮುಗ ರೇಣುಕಾಸ್ವಾಮಿಯನ್ನ ಥಳಿಸಿರೋದು. ಅದೆಲ್ಲ ಸಿನಿಮಾ ಸ್ಟೈಲ್ ಅಲ್ಲೇ ಇತ್ತು ಅಂತ ಅಲ್ಲೇ ಇದ್ದಂತ ಸೆಕ್ಯೂರಿಟಿ ಗಾರ್ಡ್ ಮತ್ತೊಬ್ಬ ವ್ಯಕ್ತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಒಬ್ಬ ಮೆಸೇಜ್ ಓದೋದು, ಅದು ಪವನ್, ಉಳಿದವರು ಹಲ್ಲೆ ಮಾಡೋದು. ಸ್ವಾಮಿ ಮೇಲೆ ನಟ ದರ್ಶನ್ ಕೂಡ ರೋಷಾವೇಶವನ್ನ ತೋರಿಸಿದ್ರಂತೆ. ಡಿ ಗ್ಯಾಂಗ್ ಕ್ರೌರ್ಯ ಹೇಗಿತ್ತು ಅಂತ ಹೇಳಿ ಕಿರಣ್ ಮತ್ತೆ ಪ್ರವೀಣ್ ಪ್ರತ್ಯಕ್ಷವಾಗಿ ಅಲ್ಲೇ ನೋಡಿದ್ರಲ್ಲ, ಅವತ್ತ ಶೆಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಇಬ್ರು. ಜಡ್ಜ್ ಮುಂದೆ 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಜೂನ್ 22ನೇ ತಾರೀಕು ಇಬ್ಬರ ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಸ್ವಾಮಿ ಕೊಲೆಯ ಇಂಚಿಂಚು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಮತ್ತೆ ಹೇಳಿಕೆ ಬದಲಿಸದಂತೆ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳಲಾಗಿದೆ. ಪೊಲೀಸರು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಐ ವಿಟ್ನೆಸ್ ಪ್ರಮುಖವಾಗಿ ಇವರಿಬ್ರು ಶೆಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವತ್ತು ಸಿನಿಮಾ ಸ್ಟೈಲ್ ನಲ್ಲಿ ರೇಣುಕಾಸ್ವಾಮಿಯನ್ನ ಸುತ್ತುವರೆದಿದ್ರು. ಪವನ್ ಮೆಸೇಜ್ ಓದ್ತಾ ಇದ್ದ, ರೇಣುಕಾಸ್ವಾಮಿ ಪವಿತ್ರ ಗೌಡ್ಗೆ ಕಳಿಸಿದ್ದು ಅಂತ ಹೇಳಲಾಗ್ತಲ್ಲ ಆ ಮೆಸೇಜ್ಗಳನ್ನ. ದರ್ಶನ್ ರೋಷಾವೇಶವಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡ್ತಾ ಇದ್ರು, ನಾವು ಕಣ್ಣಾರೆ ಕಂಡಿದ್ದೀವಿ ಅಂತ ಹೇಳಿ ಕಿರಣ್ ಮತ್ತೆ ಪ್ರವೀಣ್ ಡಿ ಗ್ಯಾಂಗ್ನ ಕ್ರೌರ್ಯವನ್ನ ಜಡ್ಜ್ ಮುಂದೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. 164 ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ 164 ಅಡಿಯಲ್ಲಿ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್, ಪ್ರಮುಖವಾಗಿ ಈ ಕೊಲೆ ಕೇಸಲ್ಲಿ ಸಾಕ್ಷ್ಯ ಸಂಗ್ರಹ ಒಂದು ಪಾಠ ಆಯ್ತು, ಮತ್ತೊಂದು ಕಡೆ ಈ ಇಬ್ರು ಸ್ಟೇಟ್ಮೆಂಟ್ ಇದೆಯಲ್ಲ, ನಾವು ಕಣ್ಣಾರೆ ಕಂಡಿದ್ದೀವಿ ಅಂತ ಹೇಳಿ ಕಿರಣ್ ಮತ್ತೆ ಪ್ರವೀಣ್ ಇವರಿಬ್ರು ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ, ಈ ಸ್ಟೇಟ್ಮೆಂಟ್ ಆಧಾರದಲ್ಲಿ ಆರೋಪಿಗಳು ಯಾವ ತರ ಲಾಕ್ ಆಗ್ಬಹುದು? ಸಮಿತಾ ಶೆಟ್ಟಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಂದ್ರೆ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅವತ್ತು ಪಟ್ಟಣಗೆರೆ ಶೆಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಈ ಇಬ್ಬರು ಸಿಬ್ಬಂದಿಗಳ ಒಂದು ಹೇಳಿಕೆಯನ್ನ ಕಿರಣ್ ಮತ್ತೆ ಪ್ರವೀಣ್ ಅಂತ ಏನಿಬ್ರು ಇದ್ದಾರೆ, ಇಬ್ಬರು ಒಂದು ಸಿಬ್ಬಂದಿಗಳ 164 ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ಪಡ್ಕೊಳ್ಳಲಾಗಿರುವಂತದ್ದು. ಅವತ್ತು ಈ ಒಂದು ಘಟನೆ ಆಗಿರುವಂತದ್ದು ಒಂದು ಸಿನಿಮೀಯ ರೀತಿಯಲ್ಲಿ ಒಂದು ಅವರ ಮೇಲೆ ರೇಣುಕಾಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದ್ರ ಜೊತೆಯಲ್ಲಿ ಅವರ ಒಂದು ಕೊಲೆ ಆಗಿರುವಂತ ಒಂದು ಎಲ್ಲ ಒಂದು ಕಂಪ್ಲೀಟ್ ಆದಂತ ವಿವರವಾಗಿ ಸಿಬ್ಬಂದಿಗಳು ಒಂದು ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಅವತ್ತು ನಟ ದರ್ಶನ್ ಇವರ ಮೇಲೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಪವನ್ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಕಳಿಸಿದಂತಹ ಸಂದೇಶ ಮೆಸೇಜ್ಗಳೇನಿತ್ತು ಅದನ್ನ ಒಬ್ರು ಓದ್ತಾ ಇದ್ರೆ ಇವರು ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಾ ಇದ್ರು, ಮತ್ತೆ ವಿಕೃತವಾಗಿ ನಡ್ಕೊಳ್ತಾ ಇದ್ರು, ಮತ್ತೆ ಸುತ್ತಲೂ ಕೂಡ ಕಾರ್ಗಳನ್ನ ನಿಲ್ಲಿಸಿಕೊಂಡು ಲೈಟ್ ಅನ್ನ ಹಾಕೊಂಡು ಒಂದು ಸಿನಿಮೀಯ ರೀತಿಯಲ್ಲಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡುವಂತಹ ವಿಚಾರ ಏನಿತ್ತು, ಮತ್ತೆ ಅವತ್ತು ಶೆಡ್ ಅಲ್ಲಿ ನಡೆದಂತಹ ಬೆಳವಣಿಗೆಗಳು ಏನಾಯ್ತು, ಮತ್ತೆ ಅಲ್ಲಿಂದ ಅವ್ರು ಹೋದಂಥದ್ದು ಬಂದಂಥದ್ದು ಮತ್ತೆ ಅಲ್ಲಿ ಹೇಗೆಲ್ಲ ಘಟನೆಯ ಒಂದು ಸಂಪೂರ್ಣವಾದಂತಹ ವಿವರವನ್ನ ನ್ಯಾಯಾಧೀಶರ ಮುಂದೆ
164 ಹೇಳಿಕೆಯನ್ನು ಅವರು ಈಗ ದಾಖಲು ಮಾಡಿರುವಂಥದ್ದು. ಆ ಸಂಬಂಧಪಟ್ಟಂತೆ ಈ ಒಂದು ಎವಿಡೆನ್ಸ್ ಏನಿದೆ, 164 ಹೇಳಿಕೆ ಕೊಲೆ ಕೇಸಲ್ಲಿ ಬಹುಶಃ ಎರಡು ಇಬ್ಬರು ಕೂಡ ಪ್ರತ್ಯಕ್ಷ ದರ್ಶಿಗಳೇನಿರ್ತಾರೆ ಅವ್ರು ಕೊಟ್ಟಂಥದ್ದು ಬಹಳ ಮುಖ್ಯ ಆಗುತ್ತೆ. ಕಾನೂನಿನ ಅಡಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಕಾನೂನಿನ ಇನ್ನಷ್ಟು ಬಿಗಿ ಮಾಡುವಂಥ ನಿಟ್ಟಿನಲ್ಲಿ ಪ್ರಬಲ ಅಸ್ತ್ರ ಆಗುತ್ತೆ. ಆದರೆ ಪೊಲೀಸರು ಈ ಕೇವಲ ಇಬ್ಬರಲ್ಲ, ಸುಮಾರು 5-6 ಮಂದಿ ಹೈ ವಿಟ್ನೆಸ್ ಅನ್ನು, ಅದರಲ್ಲಿ ಪ್ರಮುಖವಾಗಿ ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ಮಾಡುವಂಥದ್ದು ಇನ್ನಷ್ಟು ಕಾನೂನಿನ ಬಿಗಿ ಮಾಡುವಂಥ ನಿಟ್ಟಿನಲ್ಲಿ ಆ ಪೊಲೀಸರು ಸಾಕಷ್ಟು ಒಂದು ಕೆಲಸ ಮಾಡುವಂಥದ್ದು. ಅದರಲ್ಲಿ ಈಗ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧವಾದಂತಹ, ಅದರಲ್ಲಿ ನಟ ದರ್ಶನ್ ಅವರು ಅವರ ಮೇಲೆ ಹೇಗೆಲ್ಲ ಹಲ್ಲೆ ಮಾಡಿ ಅಲ್ಲಿದ್ದಂತಹ ಸಿಚುವೇಶನ್ ಹೇಗೆಲ್ಲ ಇತ್ತು ಮತ್ತು ಯಾವ ರೀತಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು ಅನ್ನೋ ಒಂದು ವಿವರವಾಗಿ ಅಲ್ಲಿ ಆ ಸಿಬ್ಬಂದಿಗಳು 164 ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದಾರೆ. ಮತ್ತು ನ್ಯಾಯಾಧೀಶರು ಅವರ ಸಮ್ಮುಖದಲ್ಲಿ ಅವರ ಪ್ರಶ್ನೆಗಳನ್ನು ಮಾಡಿ ಅಲ್ಲಿ ಸಿಬ್ಬಂದಿ ಕೊಡುವಂಥ ಹೇಳಿಕೆ ಅಲ್ಲಿ ಅದನ್ನು ಅಧಿಕೃತವಾಗುವಂಥದ್ದು, ಅದು ಎಲ್ಲಿ ಟೇಪಿಶ್ ಕೊಡುವಂಥದ್ದು ಮತ್ತು ಸಹಿಯಾಗುವಂಥ ಮೂಲಕವಾಗಿ ಚಾರ್ಜ್ ಶೀಟಲ್ಲಿ ಆ ಇಬ್ಬರ ಸಿಬ್ಬಂದಿಗಳ ಹೇಳಿಕೆ ಉಲ್ಲೇಖಾಗುತ್ತೆ. ಮತ್ತು ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಂಥ 164 ಹೇಳಿಕೆ ಕೂಡ ಬಹಳ ಮುಖ್ಯ ಆಗಿರುವಂಥದ್ದು ಈ ಪ್ರಕರಣದಲ್ಲಿ. ಹೀಗಾಗಿ ಇನ್ನಷ್ಟು ಈ ಆರೋಪಿಗಳ ವಿರುದ್ಧವಾದಂಥ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂಥ ನಿಟ್ಟಿನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಜೊತೆಗೆ ಸಾಂದರ್ಭಿಕ ಸಾಕ್ಷಿಗಳ ಜೊತೆಯಲ್ಲಿ ಪ್ರತ್ಯಕ್ಷದರ್ಶಿಗಳ 164 ಹೇಳಿಕೆನಿದೆ ಈ ಒಂದು ಕೇಸಲ್ಲಿ ಇನ್ನಷ್ಟು ಬಿಗಿಯಾಗಿರುವಂಥದ್ದು. ಶರ್ಮಿತಾ ಶೆಟ್ಟಿ ಪ್ಲೀಸ್ ಡಿ ಆನ್ಲೈನ್. ಗಂಗಾಧರ್, ಕೊಲೆ ಬಳಿಕ ಚಾಟ್ ಮಾಡಿದ್ರ ದರ್ಶನ್ ಯಾರ ಜೊತೆ ಅಂದ್ರೆ ಪವಿತ್ರಾ ಗೌಡ ಜೊತೆ. ಒಂದು ಕಡೆ ದರ್ಶನ್ ಮತ್ತೆ ಪವಿತ್ರಾ ಗೌಡ ಸಂಬಂಧ ಏನು, ಸೊ ಅದನ್ನು ಉಲ್ಲೇಖ ಮಾಡ್ಬೇಕಲ್ಲ ದಾಖಲೆಗಳಲ್ಲಿ. ಅದಕ್ಕೋಸ್ಕರ ಸಾಕ್ಷ್ಯ ಸಂಗ್ರಹದ ಮೊರೆ ಹೋಗಿದ್ದಾರೆ ಪೊಲೀಸರು. ಇಲ್ಲಿ ಗೊತ್ತಾಗಿರೋದು, ದರ್ಶನ್ ಮತ್ತೆ ಪವಿತ್ರಾ ಗೌಡ ಕೊಲೆ ಆದ್ಮೇಲೆ, ರೇಣುಕಾ ಸ್ವಾಮಿ ಕೊಲೆ ಆದ್ಮೇಲೆ ಚಾಟ್ ಮಾಡಿದ್ದಾರೆ. ಇಬ್ಬರ ಮೊಬೈಲ್ಗಳನ್ನು ಕೂಡ FSLಗೆ ರವಾನೆ ಮಾಡಲಾಗಿದೆ, ಹೈದರಾಬಾದ್ಗೆ ಕಳಿಸ್ಕೊಟ್ಟಿದ್ದಾರೆ. ಬಟ್ ಆ ಮೆಸೇಜ್ಗಳು ಸದ್ಯಕ್ಕೆ ಮೊಬೈಲ್ನಲ್ಲಿ ಇವರು ಡಿಲೀಟ್ ಮಾಡಿದ್ರಲ್ಲ, ಅದಕ್ಕೆ ರಿಟ್ರೀವ್ ಮಾಡುವಂಥ ನಿಟ್ಟಿನಲ್ಲಿ ಇಬ್ಬರ ಮೊಬೈಲ್ಗಳನ್ನು FSLಗೆ ಹೈದರಾಬಾದ್ಗೆ ಪೊಲೀಸರು ಕಳಿಸ್ಕೊಟ್ಟಿದ್ದಾರೆ. ದರ್ಶನ್ ಮೊಬೈಲ್ನ ಹಲವಾರು ಮೆಸೇಜ್ಗಳು ಡಿಲೀಟ್ ಆಗಿದೆ. ಸ್ವಾಮಿ ಕಿಡ್ನಾಪ್ ನಂತರ ಮೆಸೇಜ್ಗಳನ್ನು ಡಿಲೀಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪವಿತ್ರ ಗೌಡ ಮನೆಗೆ ಪೊಲೀಸರು ಮಹಜರ್ಗೆ ಅಂತ ಕರ್ಕೊಂಡು ಹೋಗಿದ್ರಲ್ಲ, ಆಗ ಲ್ಯಾಪ್ಟಾಪ್ನಲ್ಲೂ ಒಂದಿಷ್ಟು ಸಾಕ್ಷಿಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಆ ನಿಟ್ಟಲ್ಲೂ ಕೂಡ ಆ ಮೆಸೇಜ್ಗಳು ಏನಿತ್ತು ಅದನ್ನು ರಿಕವರ್ ಮಾಡ್ಕೊಳ್ಳೋ ನಿಟ್ಟಲ್ಲಿ ಪೊಲೀಸರು ಈಗ ಆಕ್ಟಿವ್ ಆಗಿದ್ದಾರೆ. ಆರೋಪಿಗಳ ಜೊತೆಯಲ್ಲಿ ಚಾಟ್ ಮಾಡಿದ್ದಾರೆ, ಕೊಲೆ ಬಳಿಕ ಪವಿತ್ರ ಹಾಗೂ ದರ್ಶನ್ ಮೆಸೇಜ್ ಮಾಡಿದ್ದಾರೆ. ಆ ಲ್ಯಾಪ್ಟಾಪ್ ಅಂತ ಹೇಳ್ತಿದ್ನಲ್ಲ, ಆ ಚಾಟಿಂಗ್ ಮಾಡಿರುವಂಥ ಮಾಹಿತಿಗಳು ಸಿಕ್ಕಿದೆ. ಹಾಗಾಗಿ ಸ್ಕ್ರೀನ್ ಮಿರರ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಲ್ಯಾಪ್ಟಾಪ್ನಲ್ಲಿ ಮಾಹಿತಿ ಸಿಕ್ಕಿದೆ, ಮೊಬೈಲ್ನಲ್ಲಿ ಸಿಕ್ಕಿಲ್ಲ. ಕಾರಣ, ಇವರೆಲ್ಲ ಅದನ್ನು ಡಿಲೀಟ್ ಮಾಡಿ ಹಾಕಿದ್ದಾರೆ. ಒಂದು ಕಡೆ ಮೊಬೈಲ್ ಫೋನ್ಗಳನ್ನು ರಿಕವರ್ ಮಾಡಿಕೊಂಡ್ರು ಆರೋಪಿಗಳಿಂದ, ಅದನ್ನು ಹೈದರಾಬಾದ್ FSLಗೆ ಕಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಲ್ಯಾಪ್ಟಾಪ್ ಇತ್ತಲ್ಲ, ಸ್ಕ್ರೀನ್ ಮಿರರ್ ಮಾಡೋ ಮುಖಾಂತರ ಏನೆಲ್ಲ ಚಾಟ್ ಮಾಡಿದ್ದಾರೆ ಅಂತೇಳಿ ಗೊತ್ತಾಗಬೇಕಲ್ಲ ಪೊಲೀಸರಿಗೆ. ಸೊ ಆ ನಿಟ್ಟಲ್ಲಿ ಅದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೂ ಟ್ರೈ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಅಫ್ಕೋರ್ಸ್ ಇಲ್ಲಿ ಆರೋಪಿಗಳಲ್ಲಿ ತುಂಬಾ ವಿಡಿಯೋಸ್ಗಳು ಮತ್ತೆ ಚಾಟ್ ಎಕ್ಸ್ಚೇಂಜ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದನ್ನ ರಿಕವರ್ ಕೆಲಸ ಯಾವ ತರ ಆಗ್ತಾ ಇದೆ, ಮತ್ತೆ ಈ ಲ್ಯಾಪ್ಟಾಪ್ನಲ್ಲಿ ಚಾಟಿಂಗ್ ಮಾಹಿತಿ ಸಿಕ್ಕಿತ್ತಲ್ಲ ಪವಿತ್ರಾ ಗೌಡ ಲ್ಯಾಪ್ಟಾಪ್ ಅಲ್ಲಿ, ಹಾಗಾಗಿ ಸ್ಕ್ರೀನ್ ಮಿರರಿಂಗ್ ಮಾಡೋಕೆ ಪೊಲೀಸರು ಮುಂದಾಗಿದ್ದಾರೆ. ಈ ಪ್ರೋಸೆಸ್ ಹೆಂಗಿರುತ್ತೆ? ಮತ್ತೊಮ್ಮೆ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ರಿಪೋರ್ಟರ್ ಗಂಗಾಧರಿಂದ. ಈಗ ಮೊಬೈಲ್ನಲ್ಲಿ ಚಾಟಿಂಗ್ ಮಾಡಿದ್ದೆಲ್ಲ ಡಿಲೀಟ್ ಆಗಿದೆ, ಕೊಲೆ ಬಳಿಕವೂ ಹಲವಾರು ಸಂದೇಶಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ. ಅದರಲ್ಲೂ ದರ್ಶನ್ ಪವಿತ್ರಾ ಗೌಡಗೆ ಮೆಸೇಜ್ ಮಾಡಿದ್ರು, ಅದನ್ನೆಲ್ಲ ಮೊಬೈಲ್ನಲ್ಲಿ ಡಿಲೀಟ್ ಮಾಡಿದಂಥ ಹಿನ್ನೆಲೆಯಲ್ಲಿ ಪವಿತ್ರಾ ಗೌಡ, ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳ ಮೊಬೈಲ್ಗಳನ್ನು FSLಗೆ ರವಾನೆ ಮಾಡಲಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್. ಗಂಗಾಧರ್, ಒಂದ್ ಕಡೆ ಚಾಟಿಂಗ್ ಎಲ್ಲ ಡಿಲೀಟ್ ಆಗಿದೆ, FSLಗೆ ಕಳಿಸಿದ್ದಾರೆ, ಯಾವಾಗ ಇದು ರಿಟ್ರೀವ್ ಆಗಿರುವಂತ ರಿಪೋರ್ಟ್ ಪೊಲೀಸರಿಗೆ ಲಭ್ಯವಾಗಬಹುದು? ಮತ್ತೊಂದ್ ಕಡೆ ಪವಿತ್ರಾ ಗೌಡ ಲ್ಯಾಪ್ಟಾಪ್ ನಲ್ಲಿ ಚಾಟಿಂಗ್ ಮಾಡಿರೋ ಮಾಹಿತಿ ಸಿಕ್ಕಿತ್ತಲ್ಲ, ಸ್ಕ್ರೀನ್ ಮಿರರಿಂಗ್ ಮಾಡ್ತಾರೆ ಪೊಲೀಸರು, ಆ ಪ್ರೋಸೆಸ್ ಹೆಂಗಿರುತ್ತೆ ಗಂಗಾಧರ್? ಮತ್ತೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈಗ ಸ್ಕ್ರೀನ್ ಮಿರರಿಂಗ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಪವಿತ್ರ ಲ್ಯಾಪ್ಟಾಪ್ನಲ್ಲೂ ಚಾಟ್ ಮಾಡಿರುವಂಥ ಕೆಲ ಮಾಹಿತಿಗಳು ಸಿಕ್ಕಿತ್ತು ಸ್ಥಳ ಮಹಜರ್ಗೆ ಅವ್ರ ಮನೆಗೆ ಹೋದಂಥ ಟೈಮ್ನಲ್ಲಿ, ಮನೇಲಿದ್ದಂಥ ಲ್ಯಾಪ್ಟಾಪ್ನಲ್ಲಿ. ಸೊ ಅದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತು ಈ ಕಿಡ್ನಾಪ್ ಆದಮೇಲೆ ನಿರಂತರವಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಮಧ್ಯದಲ್ಲಿ, ಅಂದರೆ ಅವರ ಮೊಬೈಲ್ನಲ್ಲಿ ಚಾಟ್ ಮಾಡ್ಕೊಂಡಿದ್ದಾರೆ ಇದೇ ವಿಷಯವಾಗಿ. ಮತ್ತು ಕೊಲೆ ಆದ ನಂತರನೂ ಕೂಡ ಕೆಲವೊಂದು ಮೆಸೇಜ್ಗಳನ್ನು ದರ್ಶನ್ ಕಳಿಸಿದ್ರು, ಬಹುತೇಕ ಅದು ವಿಡಿಯೋನೇ ಇರಬಹುದೇನೋ. ಯಾಕಂದ್ರೆ ಸೆಕ್ಯೂರಿಟಿ ಗಾರ್ಡ್ ವಿನಯ್ಗೆ ಒಂದು ವಿಡಿಯೋ ಕಳಿಸಿದ್ದ, ವಿನಯ್ ಅದನ್ನ ದರ್ಶನ್ಗೆ ಶೇರ್ ಮಾಡಿದ್ರು. ಬಟ್ ಸದ್ಯಕ್ಕೆ
ಅವ್ರ ಮೊಬೈಲ್ನಲ್ಲಿ ಪೊಲೀಸರು ಮೊಬೈಲ್ ಸೀಸ್ ಮಾಡ್ಕೊಂಡಂಥ ಟೈಮ್ನಲ್ಲಿ ಯಾವುದು ಚಾಟ್ ಅಂದರೆ ಈ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಚಾಟ್ ಅಥವಾ ವಿಡಿಯೋಗಳು ಸಿಕ್ಕಿರಲಿಲ್ಲ. ಇನ್ನು ಸ್ಕ್ರೀನ್ ಮಿರರಿಂಗ್ ಮಾಡ್ತಾರೆ ಪೊಲೀಸರು ಅಂತ ಹೇಳ್ತಾ ಇದ್ವಲ್ಲ, ಸಾಕ್ಷ್ಯ ಸಂಗ್ರಹದಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕೋರ್ಟ್ಗೆ ಪ್ರಮುಖ ಸಾಕ್ಷ್ಯವಾಗಿ ಇದನ್ನು ಸಲ್ಲಿಕೆಯನ್ನು ಮಾಡಲಾಗುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್, ನಾನು ಕೇಳ್ತಾ ಇದ್ದೆ, ಒಂದ್ ಕಡೆ ಮೊಬೈಲ್ ಸೀಸ್ ಮಾಡ್ಕೊಂಡಾಗ ಅದರಲ್ಲಿ ಚಾಟ್ ಆಗ್ಲಿ ವಿಡಿಯೋ ಆಗ್ಲಿ ಇರಲಿಲ್ಲ, ರೇಣುಕಾ ಸ್ವಾಮಿ ಕೊಲೆ ಕೇಸ್ ಅಥವಾ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ, ಈಗ ಎಫ್ ಎಸ್ ಅಲ್ಲಿ ಕಳಿಸಿದ್ದಾರೆ ರಿಪೋರ್ಟ್ ಯಾವಾಗ ಬರ್ಬೋದು, ಇನ್ನೊಂದ್ ಕಡೆ ಲ್ಯಾಪ್ಟಾಪ್ ನಲ್ಲಿ ಚಾಟ್ ಮಾಡಿರೋ ಮಾಹಿತಿ ಸಿಕ್ಕಿದ್ರಿಂದ ಸ್ಕ್ರೀನ್ ಮಿರರಿಂಗ್ ಮಾಡ್ತಾರಲ್ಲ, ಆ ಪ್ರೋಸೆಸ್ ಹೆಂಗಿರುತ್ತೆ? ಎಸ್ ಶರ್ಮಿತಾ, ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಈಗ ಪವಿತ್ರ ಗೌಡ ಆಗಿರ್ಬೋದು, ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಪ್ಲೀಸ್ ಗೋ ಹೆಡ್ ಗಂಗಾಧರ್. ಆರೋಪಿಗಳ ಮೊಬೈಲ್ ಏನಿದೆ ಈ ಒಂದು ಪ್ರಕರಣದಲ್ಲಿ ಬಹಳ ಮುಖ್ಯವಾಗಿರುವಂತದ್ದು, ಅದರ ಸಾಕ್ಷ್ಯಗಳ ಪರಿಗಣನೆ ನಿಟ್ಟಿನಲ್ಲಿ ಈಗ ಅವರ ಇಬ್ಬರು ಮೊಬೈಲ್ಗಳನ್ನು ಈಗ ಹೈದರಾಬಾದ್ನ ಎಫ್ ಎಸ್ ಎಲ್ಗೆ ಕಳಿಸಲಾಗಿದೆ. ಆದರೆ ಅಲ್ಲಿ ಕಳಿಸಿದಂಥ ಸಂದರ್ಭದಲ್ಲಿ ಅವರು ಮೆಸೇಜ್ಗಳನ್ನು ಅಂದರೆ ಆ ಘಟನೆ ಆದಂತಹ ಸಂದರ್ಭದಲ್ಲಿ ಎರಡೂ ಅವರಿಬ್ಬರು ಕೂಡ ಮೆಸೇಜ್ಗಳನ್ನು ಮಾಡಿಕೊಂಡಿರುವಂಥದ್ದು ಮತ್ತು ಡಿಲೀಟ್ ಆಗಿರುವಂಥ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು, ಹೀಗಾಗಿ ಆ ರಿಟ್ರೀವ್ ಮಾಡೋಕೆ ಈಗ ಅಲ್ಲಿ ಎಫ್ ಎಸ್ ಎಲ್ಗೆ ಕಳಿಸಲಾಗಿರುವಂಥದ್ದು. ಆದರೆ ಅವರಿಬ್ಬರ ಮೊಬೈಲ್ಗಳು ಐಫೋನ್ ಫೋನ್ ಆಗಿರೋದ್ರಿಂದ ಅಲ್ಲಿ ರಿಟ್ರೀವ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಇನ್ನಷ್ಟು ಇಂಪಾರ್ಟೆಂಟ್ ಪಡ್ಕೊಂಡಿರುವಂಥದ್ದು ಈ ಅಂದರೆ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಇಷ್ಟೊಂದು ಮುತುವರ್ಜಿಯನ್ನು ವಹಿಸಿ ಅವರನ್ನು ಕಿಡ್ನಾಪ್ ಮಾಡಿ ಕೊಲೆ ಮಟ್ಟಕ್ಕೆ ಕೊಲೆ ಮಾಡುವಂಥ ಹಂತಕ್ಕೆ ಬರ್ತಾರೆ ಅಂದರೆ ಹಾಗಾದರೆ ದರ್ಶನ್ಗೂ ಮತ್ತು ಪವಿತ್ರ ಗೌಡರಿಗೂ ಇರುವ ಲಿಂಕ್ ಏನು, ಅವರ ರಿಲೇಷನ್ಶಿಪ್ ಏನು, ಯಾವ ರೀತಿ ಇವರು ಸಂಪರ್ಕದಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೋಬೇಕಾಗುತ್ತೆ. ತನಿಖಾ ಸಂದರ್ಭದಲ್ಲಿ ಇವರ ಹಂತ ಏನಿದೆ ಅಂದರೆ ಇವರು ತಿಳ್ಕೊಳ್ಳುವಂಥ ಪ್ರಯತ್ನ ಏನಿದೆ ಅದನ್ನು ಮಾಡುವಂಥ ನಿಟ್ಟಿನಲ್ಲಿ ಆ ಮೊಬೈಲ್ಗಳಲ್ಲಿ ಏನು ಸಿಗುತ್ತೆ ಡೀಟೇಲ್ಸ್ ಏನಿದೆ ಅದನ್ನು ತನಿಖೆಯಲ್ಲಿ ಸೇರಿಸುವಂಥ ಪ್ರಯತ್ನಕ್ಕೆ ಈಗ ಪೊಲೀಸರು ಮುಂದಾಗಿರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಂತೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಂಥ ಬಳಿಕ ಆ ಒಂದು ರಿಟ್ರೀವ್ ರಿಪೋರ್ಟ್ ಈ ಒಂದು ಪ್ರಕರಣದಲ್ಲಿ ಬಹಳ ಮುಖ್ಯವಾಗಿ ಸಾಕ್ಷ್ಯಾಧಾರವಾಗಿ ಪರಿಗಣನೆ ಆಗುತ್ತೆ. ಮತ್ತು ಇವರು ಮೆಸೇಜ್ಗಳನ್ನು ಡಿಲೀಟ್ ಮಾಡಿರುವಂಥ ಬಗ್ಗೆ ಕೂಡ ಮಾಹಿತಿಯಲ್ಲಿ ಅದರ ಉಲ್ಲೇಖವನ್ನು ಕೂಡ ಮಾಡಲಾಗಿರುವಂಥದ್ದು. ಯಾಕಂದರೆ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡುವಂಥ ವಿಚಾರ ಆಗಿರ್ಬೋದು, ಕೊಲೆ ಆದಂಥ ಅಂದರೆ ಪಟ್ಟಣಗೆರೆ ಶೆಡ್ನಿಂದ ಹೊರಡಂಥ ಸಂದರ್ಭ ಆಗಿರ್ಬೋದು, ಆ ನಂತರ ಕೊಲೆ ಆದಂಥ ನಂತರ ಇವರು ಚಾಟ್ ಮಾಡಿರುವಂಥದ್ದು, ಫೋನ್ ಕಾಲಲ್ಲಿ ಮಾತನಾಡಿರುವಂಥದ್ದು, ಆದರೆ ಕೆಲವೊಂದು ಮೆಸೇಜ್ಗಳನ್ನ ಡಿಲೀಟ್ ಮಾಡಿರುವಂಥದ್ದು ಎಲ್ಲ ಕೂಡ ಅದರಲ್ಲಿರುವಂಥದ್ದು. ಹೀಗಾಗಿ ಈ ಒಂದು ವಿಚಾರ ಏನಿದೆ ಆ ಸಂದರ್ಭಕ್ಕೆ ಅದನ್ನು ರಿಟ್ರೀವ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಅದರ ಜೊತೆಯಲ್ಲಿ ಲ್ಯಾಪ್ಟಾಪ್ ಏನಾದರೂ ಸೀಸ್ ಮಾಡಿದರೆ ಲ್ಯಾಪ್ಟಾಪಲ್ಲಿ ಮಿರರ್ ಇಮೇಜ್ ಮಾಡೋಕ್ಕೆ ಕೂಡ ಮುಂದಾಗಿದ್ದಾರೆ. ಹಾರ್ಡ್ ಡಿಸ್ಕ್ಗೆ ಸಂಪೂರ್ಣವಾಗಿ ಸೈಬರ್ ಮೂಲಕವಾಗಿ ಒಂದು ಸಾಫ್ಟ್ವೇರನ್ನು ಬಳಸ್ಕೊಂಡು ಮಾಡಿಕೊಂಡು ಈ ಒಂದು ಆ ಸಿಸ್ಟಮಲ್ಲಿ ಏನಿದೆ ಅದೆಲ್ಲವೂ ಕೂಡ ಕಾಪಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಈಗ ಪೊಲೀಸರು ಮುಂದಾಗಿರುವಂಥದ್ದು. ಶರ್ಮಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.